ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ಜಂಬೂ ಸವಾರಿ ನಾಳೆ ಅದ್ದೂರಿಯಾಗಿ ನಡೆಯಲಿದ್ದು, ಜಂಬೂ ಸವಾರಿ ಸಂದರ್ಭದಲ್ಲಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗಿ ಸಾಗುವ ನಾಡದೇವತೆ ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯಲು ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯ ಪ್ರವಾಸಿಗರು ಸಾಂಸ್ಕೃತಿಕ ನಗರಿಯತ್ತ ಧಾವಿಸುತ್ತಿದ್ದಾರೆ. ವಿಜಯದಶಮಿ ಭವ್ಯ ಮೆರವಣಿಗೆಗೆ ಮೈಸೂರು ಜಿಲ್ಲಾಡಳಿತದಿಂದ ಅಂತಿಮ ಹಂತದ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ನಾಡಿನ ಕಲೆ ಸಂಸ್ಕೃತಿ ಪರಂಪರೆ ಪ್ರದರ್ಶಿಸುತ್ತಾ ರಾಜಪಥದಲ್ಲಿ ಸಾಗಲು ವಿವಿಧ ಜಾನಪದ ಕಲಾ ತಂಡಗಳು ಸ್ತಬ್ಧ ಚಿತ್ರಗಳು ಸಜ್ಜಾಗಿವೆ. ಅರಮನೆ ಆವರಣದಲ್ಲಿ ಜಂಬೂ ಸವಾರಿ ವೀಕ್ಷಣೆಗೆ ಸುಮಾರು 25,000 ಆಸನಗಳ ವ್ಯವಸ್ಥೆ ಮಾಡಲಾಗುತ್ತಿದೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗುವ ಅಧಿದೇವತೆ ಚಾಮುಂಡೇಶ್ವರಿ ದೇವಿಯನ್ನು ಹೊತ್ತು ಸಾಗುವ ಅಭಿಮನ್ಯು ನೇತೃತ್ವದ 14 ಆನೆಗಳ ತಂಡ ಸಜ್ಜಾಗಿದೆ. ಅರಮನೆಯ ಬಲರಾಮ ದ್ವಾರದಲ್ಲಿ ನಾಳೆ ಮಧ್ಯಾಹ್ನ 1:46 2:08 ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿಧ್ವಜಕ್ಕೆ ಪೂಜೆ ನೆರವೇರಿಸಲಿದ್ದಾರೆ. ಸಂಜೆ 4:45-5 ಅಂಬಾವಿಲಾಸ ಅರಮನೆಯ ವಿಜಯದಶಮಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮೈಸೂರು ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಮತ್ತಿತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ನಡುವೆ ಜಂಬೂ ಸವಾರಿ ಸಾಗುವ ಮಾರ್ಗದ ಉದ್ದಗಲಕ್ಕೂ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು, ಅರಮನೆ ನಗರಿಯ ಪ್ರಮುಖ ರಸ್ತೆಗಳು, ಪ್ರಮುಖ ವೃತ್ತಗಳು ನವವಧುವಿನಂತೆ ಸಿಂಗಾರಗೊಂಡು ಕಂಗೊಳಿಸುತ್ತಿವೆ. ಜಂಬೂ ಸವಾರಿ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನಗರ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಈ ಕುರಿತು ಮೈಸೂರು ಪೊಲೀಸ್ ಆಯುಕ್ತ ಬಿ ರಮೇಶ್, ಭದ್ರತಾ ಕಾರ್ಯಕ್ಕೆ 6,000 ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ, ಜೊತೆಗೆ ಒಬ್ಬರು ಡಿಐಜಿ, 11 ಎಸ್ಪಿ, 410 ಪೊಲೀಸ್ ಅಧಿಕಾರಿಗಳು, ಕೆಎಸ್ಆರ್ಪಿ, ಬಿಡಿಡಿಎಸ್, ಎಎಸ್ಪಿ, ಗರುಡ ಪಡೆಗಳು ಜಂಬೂ ಸವಾರಿ ಸಾಗುವ ಸುತ್ತಮುತ್ತ ಕಣ್ಗಾವಲು ಇಡಲಿವೆ ಎಂದು ತಿಳಿಸಿದರು. ಮುಂದೆ ಈ ಸತಿ ಏನಂದರೆ ನಮ್ಮ ದರ್ಬಾರ್ ಡ್ರೆಸ್ಸಲ್ಲಿ ಹಾಕಿಬಿಟ್ಟು ಒಂದು 200 ಜನ ಮುಂದೆ ಇರ್ತಾರೆ. ಯಾಕಂದರೆ ಈ ಹಿಂದಿನ ಪ್ರೀವಿಯಸ್ ಮೀನೋಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಲ್ಲಿ ಒಳ್ಳೆ ಶೋ ಇರ್ತದೋ ಆ ರೀತಿಯಲ್ಲಿ ಜೊತೆಯಲ್ಲಿ ಅಂಬಾರಿ ಶಾಶ್ವತದಳ ಅದೇ ಅಂಬಾರಿಯಿಂದ ನಮ್ಮ ಸ್ಟಾಫ್ ಇರ್ತಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಮೇಯರ್ ಶಿವಕುಮಾರ್ ಜಂಬೂ ಸವಾರಿಯನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸಲಿದ್ದಾರೆ. ಕಾರ್ಯಕ್ರಮ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಗರಪಾಲಿಕೆಯು ಕೂಡ ಸ್ವಚ್ಛತೆ ಮತ್ತು ನಗರದ ರಸ್ತೆಗಳು, ಬೀದಿ ದೀಪ ಇರ್ಬೋದು, ದೀಪಾಲಂಕಾರದ ವ್ಯವಸ್ಥೆ ಇರ್ಬೋದು, ಸರ್ಕಲ್ಗಳಿರ್ಬೋದು, ಎಲ್ಲವೂ ಕೂಡ ಸುಸಜ್ಜಿತವಾಗಿ ಸೌಂದರ್ಯೀಕರಣವಾಗಿ ಜನ ಪ್ರವಾಸಿಗರನ್ನು ಆಕರ್ಷಿಸುವಂಥ ರೀತಿಯಲ್ಲಿ ಮೈಸೂರು ಸಜ್ಜಾಗಿದೆ. ನಗರದ ಸ್ವಚ್ಛತೆ ಹೊಂದಿರುವ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಾರ, ಪ್ರವಾಸಿಗರು ಸ್ವಚ್ಛತೆ ಕಾಪಾಡಿಕೊಳ್ಳುವುದರ ಜೊತೆಗೆ ಶಿಸ್ತು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಯಾವುದೇ ಬಂದರೂ ಕೂಡ ನಾಳೆ ಸಂತೋಷವಾಗಿ ನಾಡ ದೇವತೆ ಚಾಮುಂಡೇಶ್ವರಿ ಹೋಗೋ ವಿಚಾರದಲ್ಲಿ ನಾವು ಸೇವೆ ಸಲ್ಲಿಸ್ತೀವಿ ಸರ್. ನಾಳೆ ಎಲ್ಲ ಕ್ಲೀನ್ ಸಿಟಿ ಅಂತ ಮೈಸೂರು ನಗರ ಏನಿದೆ ಆ ಗೌರವನ, ಆ ಗಣಿತನ ನಾವು ತಗೊಳ್ತೀವಿ ಸರ್. ನಾವು ಮತ್ತೊಂದೆಡೆ ಜಂಬೂ ಸವಾರಿಯ ಆಕರ್ಷಣೆಗಳಲ್ಲಿ ಒಂದಾದ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೂ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈ ಬಾರಿಯ ಜಂಬೂ ಸವಾರಿಗೆ ಮೆರಗು ನೀಡಲು 36 ಸ್ತಬ್ಧ ಚಿತ್ರಗಳು ಸಿದ್ಧವಾಗಲಿದ್ದು, ಈ ಪೈಕಿ 31 ಜಿಲ್ಲಾ ಪಂಚಾಯಿತಿಗಳು ಹಾಗೂ 5 ವಿವಿಧ ಇಲಾಖೆಗಳು ಸಿದ್ಧಪಡಿಸಿರುವ ಸ್ತಬ್ಧ ಚಿತ್ರಗಳು ಸೇರಿವೆ. ಆಯಾ ಜಿಲ್ಲೆಯ ಪ್ರಾಕೃತಿಕ, ಭೌಗೋಳಿಕ ಹಾಗೂ ಐತಿಹಾಸಿಕ ವಿಶೇಷತೆಗಳನ್ನು ಒಳಗೊಂಡ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸಲು ತೀರ್ಮಾನಿಸಲಾಗಿದೆ. ಮಂಟಪ ಅವರ ಗುರುಗಳಾದಂತಹ ಮಲ್ಲಿಕಾರ್ಜುನ ಶಿವಯೋಗಿ ಸ್ತಬ್ಧ ಚಿತ್ರ ತಯಾರಿಸುತ್ತಿರುವ ಕಲಾವಿದರು ತಮ್ಮ ಅನಿಸಿಕೆಗಳನ್ನು ದೂರದರ್ಶನದೊಂದಿಗೆ ಹಂಚಿಕೊಂಡರು. ದೂರದರ್ಶನದೊಂದಿಗೆ ವಿಜಯಪುರ ಜಿಲ್ಲೆಯ ಕಲಾವಿದ ಮಂಜುನಾಥ, ಮಾನೇಶ್ವರನ ಪರಂಪರೆಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರು ಪ್ರಸಿದ್ಧವಾದದ್ದು, ಇಂತಹ ಸಂತರ ಜೀವನ ಮತ್ತು ಬೋಧನೆ ಕುರಿತು ಸ್ತಬ್ಧ ಚಿತ್ರವನ್ನು ಸಿದ್ಧಪಡಿಸುತ್ತಿರುವುದಾಗಿ ತಿಳಿಸಿದರು. ಕುರಿತು ಈ ಸ್ತಬ್ಧ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಸರ್. ನಾನು ಚಾಮರಾಜನಗರ ಜಿಲ್ಲಾ ಪಂಚಾಯತ್ ವತಿಯಿಂದ ಈ ಬಾರಿ ಸ್ತಬ್ಧ ಚಿತ್ರ ನಿರ್ಮಾಣ. ಚಾಮರಾಜನಗರದ ಕಲಾವಿದ ಮಧುಸೂದನ್, ಜಾನಪದ ಕಲೆ ಹಾಗೂ ದೇಶದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿರುವ ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ, ಸ್ತಬ್ಧ ಚಿತ್ರದಲ್ಲಿ ಜಿಲ್ಲೆಯ ಈ ವೈಶಿಷ್ಟ್ಯಗಳನ್ನು ಪ್ರದರ್ಶಿಸಲಾಗುವುದು ಎಂದರು. ಅತಿ ಹೆಚ್ಚು ಆನೆಗಳು ಈ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಅದಷ್ಟನ್ನು ಸೇರಿಸಿಕೊಂಡು ಈ ಬಾರಿ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡ್ತಾ ಇದೆ. ಕೊಪ್ಪಳದ ಒಂದು ಸ್ಟೈಲ್ ಇದೆ, ಪಪೆಟ್ ಸ್ಟೈಲ್. ಕೊಪ್ಪಳ ಜಿಲ್ಲೆಯ ಕಲಾವಿದ ರಂಗನಾಥ್ ಡಿಕೆ, ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾತ್ರ ಉಳಿದಿರುವ ಅಪರೂಪದ ಕಿನ್ನಾಳ ಕಲೆಯ ಕುರಿತು ಸ್ತಬ್ಧ ಚಿತ್ರ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಜಿಲ್ಲಾ ಪಂಚಾಯತ್ ಇಂದ ಆಯ್ಕೆ ಮಾಡಿಕೊಂಡು
ಈ ಸಲ ಅದನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಟೀಮ್ ಇದೆ ನಮ್ಮದು, ಒಂದು 10-15 ಜನ ಆರ್ಟಿಸ್ಟ್ ವರ್ಕರ್ ಎಲ್ಲ ಸೇರಿಕೊಂಡು ಈ ಸ್ತಬ್ಧ ಚಿತ್ರವನ್ನು ಮಾಡ್ತಾ ಇದ್ದೀವಿ.